ಸೆಳೆತಾ ಇವೆ. ಕ್ರಿಕೆಟ್ ಮೇಲಿರುವ ಈತನ ಪ್ರೀತಿಗೆ ಈ ಕಲಾಕೃತಿಗಳೇ ಪ್ರತ್ಯಕ್ಷ ಸಾಕ್ಷಿ. ಕಲಾವಿದನ ಹೆಸರು ಫಿರೋಜ್. ಕೋಲ್ಕತ್ತಾದ ಮೂಲದವರು. ಸುಮಾರು 8 ವರ್ಷಗಳ ಹಿಂದೆ ಕುಂಚ ಹಿಡಿದ್ರು. ಮೊದಲ ದಿನಗಳಲ್ಲಿ ಮನೆಯವರೆಲ್ಲ ಇದೇನು ಹುಚ್ಚು ಅಂದವರು ನಂತರ ಇವರ ಕಲೆಯನ್ನ ನೋಡಿ ಪ್ರೋತ್ಸಾಹಿಸಿದ್ರು. ಅಷ್ಟೇ ಅಲ್ಲ, ಫಿರೋಜ್ಗೆ ಕ್ರಿಕೆಟ್ ಹುಚ್ಚು, ಜೊತೆಗೆ ಎಲ್ಲ ಕ್ರಿಕೆಟಿಗರನ್ನ ತನ್ನ ಕುಂಚದಿಂದ ಸೆರೆ ಹಿಡಿಯುವ ಆಸೆ. ಇದನ್ನೇ ರೂಢಿ ಮಾಡಿಕೊಂಡ ಫಿರೋಜ್ ಕೈಯಿಂದ ಈಗ ಅಪರೂಪದ ಕಲಾಕೃತಿಗಳು ಅನಾವರಣಗೊಳ್ತಾ ಇವೆ. ಕ್ರಿಕೆಟ್ ದಿಗ್ಗಜರಾದ ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್, ಟೀಂ ಇಂಡಿಯಾ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ, ಸೆಹ್ವಾಗ್, ಶ್ರೀಶಾಂತ್, ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ ಹೀಗೆ ಆಟಗಾರರ ಚಿತ್ರಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಭಾರತ ತಂಡದವರಷ್ಟೇ ಅಲ್ಲದೆ ವಿಶ್ವದ ಸರ್ವಶ್ರೇಷ್ಠ ಕ್ರಿಕೆಟ್ ದಿಗ್ಗಜರ ಕಲಾಕೃತಿಗಳು ಫಿರೋಜ್ ಕುಂಚದಲ್ಲಿ ಅರಳಿವೆ. ಇವರೆಲ್ಲರ ಜೊತೆಗೆ ವಿಶ್ವ ಕ್ರಿಕೆಟ್ ದಂತಕತೆ ಆಸ್ಟ್ರೇಲಿಯಾದ ಡಾನ್ ಬ್ರಾಡ್ಮನ್ ಕಲಾಕೃತಿಯನ್ನ ಕೂಡ ಈ ಕಲಾವಿದ ಚಿತ್ರಿಸಿದ್ದಾರೆ. ಭಾರತದ ಹೆಮ್ಮೆಯ ಆಟಗಾರ ಸಚಿನ್ ಈತನ ಕಲಾಕೃತಿಗಳನ್ನ ಮೆಚ್ಚಿಕೊಂಡು ಮಾರಾಟಕ್ಕಿರುವ ಅನೇಕ ಕಲಾಕೃತಿಗಳಿಗೆ ಆಟೋಗ್ರಾಫ್ ನೀಡಿದ್ದಾರೆ. ಈ ಕಲಾ ಪ್ರದರ್ಶನಕ್ಕೆ ಹಲವಾರು ಕ್ರಿಕೆಟಿಗರು ಭೇಟಿ ಕೊಟ್ಟಿದ್ದಾರೆ. ಸಪೋಸ್ ಟು ಪ್ಲೇ ಕ್ರಿಕೆಟ್, he couldn't able to do that, but now he is doing all the cricketers painting and he has already started some painting like Sachin, and his painting means that Sachin, all the cricketers painting they are having in his house, like Sachin painting he is having in his home, and Dhoni, Rahul Dravid, Azuddin. ಈ ಬಾರಿಯ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತಕ್ಕೆ ವಿಶ್ವಕಪ್ ದೊರೆತರೆ ಟೀಂ ಇಂಡಿಯಾದ ಒಂದು ಕಲಾಕೃತಿ ತಯಾರಿಸಿ ಕ್ಯಾಪ್ಟನ್ ಧೋನಿಗೆ ಉಡುಗೊರೆಯಾಗಿ ಕೊಡಬೇಕು ಅನ್ನೋದು ಫಿರೋಜ್ನ ಹೆಬ್ಬಯಕೆ. ಒಟ್ಟಿನಲ್ಲಿ ವಿಶ್ವಕಪ್ ಕ್ರಿಕೆಟ್ನ ಜ್ವರ ಏರುತ್ತಿರುವ ಸಮಯದಲ್ಲಿ ಈ ಕಲಾ ಪ್ರದರ್ಶನ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತಿದೆ. ರಿಚ್ಮಂಡ್ ಟೌನ್ನ ಬ್ಯಾಟನ್ ಬಾಲ್ ಗ್ಯಾಲರಿಯಲ್ಲಿ ಈ ಪ್ರದರ್ಶನ ವಿಶ್ವಕಪ್ ಕ್ರಿಕೆಟ್ ಮುಗಿಯುವ ತನಕ ನಡೆಯಲಿದೆ. ಬೆಂಗಳೂರಿನಿಂದ ಅಮೃತಾ ಪಾಟೀಲ್, ಸಮಯ ನ್ಯೂಸ್.